ಉಜ್ವಲ ಯೋಜನೆಯ ಅಡಿ ಕೇಂದ್ರದಿಂದ 5,000 ಹಣ ಸಿಗುತ್ತೆ ಹೀಗಂತ ಒಂದು ವದಂತಿ ಹಬ್ಬಿತು. ವದಂತಿಯನ್ನೇ ನಿಜ ಅಂತ ನಂಬಿದಂತಹ ಜನ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತರು. ಉಜ್ವಲ ಯೋಜನೆ ಅಡಿಯಲ್ಲಿ ಕೇಂದ್ರದಿಂದ 5,000 ರೂಪಾಯಿ ಹಣ ಸಿಗುತ್ತೆ ಅನ್ನುವಂತಹ ಸುದ್ದಿ ಹಬ್ಬಿದ ಕೂಡಲೇ ಜನ ಇದನ್ನ ನಿಜ ಅಂತ ಭಾವಿಸಿ ನೋಡ್ತಾ ಇದ್ರಿ. ದೃಶ್ಯದಲ್ಲಿ ಗ್ಯಾಸ್ ಏಜೆನ್ಸಿಯ ಮುಂದೆ, ಕಲಘಟಗಿ ಮತ್ತು ಧಾರವಾಡದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಜಮಾವಣೆಗೊಂಡ್ರು. ಎಲ್ಲಿ 5,000 ರೂಪಾಯಿ ಕೊಡಿ, ಕೇಂದ್ರದಿಂದ ಕೊಡ್ತಾರೆ ಉಜ್ವಲ ಯೋಜನೆ ಅಡಿಯಲ್ಲಿ ಅನ್ನುವಂತಹ ಒಂದು ಸುದ್ದಿ ಬಂದಿದೆ ಅಂತ ಆ ಬಾಗಿಲು ಓಪನ್ ಆಗೋಕ್ಕೂ ಬಿಟ್ಟಿಲ್ಲ, ಅದಕ್ಕೆ ಮುಂಚೆನೆ ಹೋಗಿ ಅಲ್ಲಿ ನಿಂತ್ಕೊಂಡು ಜನ ಕೂಗಾಟವನ್ನು ನಡೆಸಿರುವಂತಹ ದೃಶ್ಯ. ಆದರೆ ಇದು ವದಂತಿ, ಆ ರೀತಿಯಾದಂತಹ ಯಾವುದೇ ಆದೇಶಗಳು ಅಥವಾ ಏನೂ ಕೂಡ ಇಲ್ಲ ಅಂತ ಹೇಳ್ತಿದ್ರು ಕೂಡ ಇದನ್ನು ನಂಬೋ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಮೋದಿ ದುಡ್ಡು ಬಂದಿದೆ, ಆ ದುಡ್ಡು ನಮಗೆ ಕೊಡಿ, ಇದಷ್ಟೇ ಆ ಕ್ಯೂನಲ್ಲಿ ನಿಂತಿದ್ದಂತಹ ಜನರ ಡಿಮಾಂಡ್ ಆಗಿತ್ತು. 5,000 ರೂಪಾಯಿ ಹಣ ಬರುತ್ತೆ ಅಂತಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ಇದನ್ನು ಯಾರೋ ಹಬ್ಸಿದ್ರು ಅದನ್ನು ನಂಬ್ಕೊಂಡು ಜನ ಹೋಗಿ ಅಲ್ಲಿ ಬಿಸಿಲು ಅಂದಿಲ್ಲ, ಬೆಳಗ್ಗೆ ಹೋಗಿ ನಿಂತ್ಕೊಂಡ್ಬಿಟ್ರು, ಕೊಡಿ ನಮಗೆ ದುಡ್ಡು ಅನ್ನುವಂತಹ ಕೂಗು ಕೂಡ ವ್ಯಕ್ತವಾಯಿತು. ಆದರೆ ಇದು ಒಂದು ಸುಳ್ಳು ಸುದ್ದಿ, ಈ ಸುಳ್ಳು ಸುದ್ದಿಗಳನ್ನು ನಂಬಕೂಡ್ದು ಅಂತ ಹೇಳ್ತಾ ಇದ್ದಾರೆ. ಕೇಳೋ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಸಾಮಾನ್ಯವಾಗಿ ಏನಾದರೂ ಫ್ರೀ ಕೊಡ್ತಾ ಇದ್ದಾರೆ ಅಥವಾ ಹಣವನ್ನು ಕೊಡ್ತಾ ಇದ್ದಾರೆ ಈ ಥರದ ಒಂದು ಘೋಷಣೆಗಳು ಅಥವಾ ಒಂದು ಸುದ್ದಿನೋ ಹರಿದಾಡೋಕೆ ಶುರು ಆಗಿಬಿಟ್ರೆ ಜನ ಅದರ ಸತ್ಯ ಸುಳ್ಳುಗಳನ್ನು ಲೆಕ್ಕಿಸೋಕೆ ಹೋಗಲ್ಲ, ಅದೇ ಸತ್ಯ ಅಂತ ಭಾವಿಸ್ಬಿಡ್ತಾರೆ. ಅದರ ಪರಿಣಾಮವನ್ನು ನಾವಿವಾಗ ಕಲಘಟಗಿ ಮತ್ತು ಧಾರವಾಡದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಗ್ಯಾಸ್ ಏಜೆನ್ಸಿಯ ಮುಂದೆ ಜನ ಜಮಾವಣೆಗೊಂಡಿದ್ದಾರೆ. ಉಜ್ವಲ ಯೋಜನೆ ಅಡಿಯಲ್ಲಿ ಕೇಂದ್ರದಿಂದ 5,000 ರೂಪಾಯಿ ಸಿಗುತ್ತೆ ಅನ್ನುವಂತಹ ಸುದ್ದಿಯನ್ನ ನಂಬಿ ಬಂದಂತಹ ಜನ ಇವರು. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ರಿಂದ. ಸುನಿಲ್, ಗ್ಯಾಸ್ ಏಜೆನ್ಸಿಗಳ ಮುಂದೆ ಜಮಾವಣೆಗೊಂಡಂತಹ ಜನ ನಂತರ ಇದು ಸುಳ್ಳು ಸುದ್ದಿ ಅಂತ ಗೊತ್ತಾದ ಮೇಲೆ ಅವರ ರಿಯಾಕ್ಷನ್ ಏನಾಗಿತ್ತು? ದಿವಜ್ಯೋತಿ, ಕಲಘಟಗಿಯ ತಾಲೂಕಿನಲ್ಲಿ ಜನ ಮರಳು ಜಾತ್ರೆ ಮರಳು ಎಂಬಂತಿದೆ ಪರಿಸ್ಥಿತಿ. ಯಾಕಂದ್ರೆ ಈ ಒಂದು 31ಕ್ಕೆ ಗ್ಯಾಸ್ ಏನು ಉಜ್ವಲ ಯೋಜನೆಯಲ್ಲಿ ಪಡೆದಿರುವಂತವರು KYC ಮಾಡಿಸೋದು ಕಡ್ಡಾಯವಾಗಿದೆ. ಸೊ ಹೀಗಾಗಿ ಈ ಒಂದು ಇದರ ಬಗ್ಗೆ ಗ್ಯಾಸ್ ಏಜೆನ್ಸಿಗಳು ಪ್ರಚಾರವನ್ನ ಮಾಡಿದ್ವು. ಇದಕ್ಕೆ ವಿರುದ್ಧವಾಗಿ ಕೆಲವೊಂದು ವದಂತಿಗಳು ಕಿಡಿಗೇಡಿಗಳು ಅಬ್ಬಿರಿಸುವಂಥದ್ದು, ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಮೋದಿ ಅವರು 5,000 ರೂಪಾಯಿಯನ್ನು ಕೊಡ್ತಾರೆ, ಮುಂದೆ ಲೋಕಸಭೆ ಚುನಾವಣೆ ಇದೆ, ಅಕೌಂಟ್ಗಳಿಗೆ 5,000 ರೂಪಾಯಿ ಕೊಡ್ತಾರೆ, ಹೀಗಾಗಿ ನಿಮ್ಮನ್ನು ಬಿಟ್ಟು KYC ಮಾಡಿಸ್ತಾ ಇದ್ದಾರೆ ಅಂತ ಒಂದು ವದಂತಿ ನೆಬ್ಬಿಸ್ತಾರೆ. ಇದನ್ನ ಒಂದು ನಂಬಿದಂತ ಜನ ಒಂದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಒಂದು ಜಾತ್ರೆಯ ತರ ವಾತಾವರಣ ನಿರ್ಮಾಣ ಮಾಡಿದ್ದು. ಗ್ಯಾಸ್ ಏಜೆನ್ಸಿಗಳು ಆತಂಕಗೊಂಡಿದ್ದಾರೆ, ಇದಕ್ಕೆ ಯಾರು ಈ ರೀತಿ ಸುದ್ದಿ ಹಬ್ಬಿಸಿದ್ರು ಅಂತ. ಸ್ವತಃ ಸ್ಥಳಕ್ಕೆ ಒಂದು ತಹಸೀಲ್ದಾರ್ ಅವರು ಬಂದು ಮನವೊಲಿಸಲು ಪ್ರಯತ್ನವನ್ನು ಮಾಡಿದ್ದಾರೆ. ಆಗ ಜನರಿಗೆ ನಿರಾಶೆ ಆಗಿರುವಂತದ್ದು, ಕೆಲವೊಂದು ಯುವಕರು ಕೂಡ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಜನ ಅದನ್ನ ನಂಬಕ್ಕೆ ತಯಾರಾಗ್ತಾ ಇಲ್ಲ. ಬಟ್ ಯಾವಾಗ ತಹಸೀಲ್ದಾರ್ ಅವರು ಬಂದು ಹೇಳಿದ್ರು ಆಗ ಕೆಲವೊಂದಿಷ್ಟು ಜನ ನಂಬಿ ವಾಪಸ್ ಬರಿಗೆಯಲ್ಲೇ ಮನೆಗೆ ತೆರಳುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ.